ಹಿಮಾಚಲ ಪ್ರದೇಶದಲ್ಲಿ ಮೊದಲ ಇನ್ವೆಸ್ಟರ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶವನ್ನು ಉದ್ಘಾಟಿಸಿದರು. ಇಂದು ಮತ್ತು ನಾಳೆ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್ ಸೇರಿದಂತೆ ಸಾಕಷ್ಟು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ. 85,000 ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿಸಲು ರಾಜ್ಯ ಸರ್ಕಾರ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದೆ. ಕೃಷಿ, ಆಹಾರ ಸಂಸ್ಕರಣೆ, ತಂತ್ರಜ್ಞಾನ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಹೂಡಿಕೆ ಆಕರ್ಷಣೆಗೆ ಸಿದ್ಧತೆ ನಡೆದಿದೆ. रेल कनेक्टिविटी पर काम हुआ है, यहां पर नेशनल हाईवे को बल दिया गया है. टनेल की सफलता एक नया क्षेत्र खोलने वाली है. और उसी प्रकार से हाइड्रो पावर के साथ साथ यहां पर रिन्यूएबल एनर्जी के स्रोत हो या फिर रोड हो, रेल हो, एयर कनेक्टिविटी हो, हर स्तर पर तेजी से काम हो रहा है. और मुझे बताया गया है कि उड़ान योजना के तहत हिमाचल प्रदेश ने हेली टैक्सी सेवा आरंभ की. शिमला, धर्मशाला, कुल्लू, चंडीगढ़ इस सुविधा से जुड़ गए. ನೆಟ್ವರ್ಕ್ 18 ನ ಪ್ರಮುಖ ಸುದ್ದಿವಾಹಿನಿ ಈಗ ಭಾರತದ ನಂಬರ್ 1 ಚಾನೆಲ್ ಆಗಿ ಹೊರಹೊಮ್ಮಿದೆ. ನ್ಯೂಸ್ 18 ಇಂಡಿಯಾ ಎಲ್ಲರಿಗಿಂತ ವೇಗ, ಆಜ್ ತಕ್ಕೂ ಹಿಂದಿಕ್ಕಿ ನಾವೇ ನಂಬರ್ 1 ಆಗಿದ್ದೀವಿ. ಕಣಿವೆನಾಡು ಕಾಶ್ಮೀರದಲ್ಲಿ ಈ ಬಾರಿ ಬೇಗನೆ ಹಿಮದ ಮಳೆ ಸುರಿತಾ ಇದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಹಿಮಪಾತ ಶುರು ಆಗ್ತಾ ಇತ್ತು. ಈ ಸಲ ನವೆಂಬರ್ ಮೊದಲ ವಾರದಲ್ಲೇ ಹಿಮಮಳೆಯ ಅಬ್ಬರ ಶುರುವಾಗಿದೆ. ಪೂರ್ತಿ ಕಾಶ್ಮೀರ ಹಿಮದಲ್ಲಿ ಮುಚ್ಚೋಗಿದೆ. ಶ್ರೀನಗರದಲ್ಲಿ ಹಿಮದ ಮಳೆ ಸುರಿತಾ ಇದ್ದು ರಸ್ತೆಗಳಲ್ಲಿ 1-1.5 ಅಡಿಯಷ್ಟು ಹಿಮದ ರಾಶಿ ಬಿದ್ದಿದೆ. ಹಿಮಪಾತದಿಂದ ಹಲವು ರಸ್ತೆ ಸಂಪರ್ಕ ಕಟ್ಟಾಗಿದೆ. ದಾಲ್ ಲೇಕ್ನ ಹೌಸ್ ಬೋಟ್ಗಳ ಮೇಲೂ ಕೂಡ ಹಿಮ ಬೀಳ್ತಾ ಇದ್ದು ಹಿಮವನ್ನ ತೆರವು ಮಾಡೋದಕ್ಕೆ ಬೋಟ್ ಸಿಬ್ಬಂದಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಶ್ರೀನಗರ ಅಲ್ಲದೆ ಗುಲ್ಮಾರ್ಗ್ ಹಾಗೇನೆ ಬಾರಾಮುಲ್ಲಾ, ಫೆಲ್ಮಾರ್ಗ್ ಹಾಗೇನೆ ಸೋನ್ಮಾರ್ಗ್ ಸೇರಿದಂತೆ ಕಣಿವೆಯ ಎಲ್ಲಾ ಕಡೆ ಹಿಮಪಾತ ಆಗ್ತಾ ಇದೆ. ಹಿಮದ ಮಳೆಗೆ ಪುಲ್ವಾಮಾ ಹಾಗೇನೆ ಬಾರಾಮುಲ್ಲಾ ಸೇರಿ ರೈತರ ಆಪಲ್ ಬೆಳೆ ನೆಲಕಚ್ಚಿದೆ. ಹಿಮಪಾತದ ವೇಳೆ ಹೆಚ್ಚಿನ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇದ್ರು. ಆದರೆ ಆರ್ಟಿಕಲ್ 370 ರದ್ದು ಮಾಡಿರೋದ್ರಿಂದ ಈ ಸಲ ಪ್ರವಾಸಿಗರು ಕಂಡು ಬರ್ತಾ ಇಲ್ಲ. ಇನ್ನು ಹಿಮದಲ್ಲಿ ಸ್ನಾನ ಮಾಡ್ತಾ ಇರೋ ಕಾಶ್ಮೀರ ಸೌಂದರ್ಯವನ್ನು ನೋಡೋಕೆ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ಫೋನ್ ಸೀಕ್ರೆಟ್ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ. ನಮ್ಮದು ಬಲ